रुद्र सन्महो नमः विश्वं भूतं भुवनं चित्र बहुधा जातं जायमानं चयत सर्वो एष रुद्र तस्मै रुद्राय नमो अस्तु कद्रुद्राय प्रचेतसे भीरुष्टमाय तव्यसे ओचेम शन्तमगुं हृदे सर्वो एष रुद्र तस्मै रुद्राय नमो अस्तु हरि ओम् नावेलरिगू गोत्तिरो दिन ಯಾವ ಒಂದಿದೆ ತುಮಕೂರು ಓಣಿ ತುಮಕೂರು ಓಣಿಯ ಒಂದು ಶಿವ ದೇವಸ್ಥಾನದಲ್ಲಿ ನಾವು ಎಲ್ಲರೂ ಕೂಡಿ ಸತ್ಸಂಗವನ್ನು ಮಾಡ್ತಾ ಇದ್ದೇವೆ ಈ ಸತ್ಸಂಗದಲ್ಲಿ ನಾವು ಶಿವನ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಶಿವನ ಆರಾಧನೆ ಮಾಡುವುದರಿಂದ ಶಿವನು ನಮ್ಮ ಮೇಲೆ ಸಂಪ್ರೀತನಾಗಿ ನಮ್ಮ ಜನ್ಮ ಮೃತ್ಯುವನ್ನು ಕಳೆಯುವಂತಹ ಮೃತ್ಯು ದೇವತೆ ಅದಕ್ಕಾಗಿ ಶಿವ ಎದಕ್ಕೆ ಶ್ರೇಷ್ಠಪ್ಪ ಅಂತ ಹೇಳಿದರೆ ಅವನು ಎಲ್ಲರ ಕಷ್ಟಕ್ಕೆ ಅತಿ ಶೀಘ್ರವಾಗಿ ಓಡಿ ಬರ್ತಾನೆ ಅದಕ್ಕಾಗಿ ದೇವೋಂಕದೇವ ಮಹಾದೇವ ಅಂತ ಹೇಳ್ತಾನೆ ಅವನು ನಮ್ಮ ಸಲುವಾಗಿ ಎಲ್ಲ ಜೀವರಾಶಿಗಳ ರಕ್ಷಣೆ ಸಲುವಾಗಿ ಬಂದಿರುವಂತ ವಿಷವನ್ನು ನುಂಗಿದ್ದಕ್ಕೆ ಇವನಿಗೆ ನಂಜುಂಡ ಅಂತ ಹೇಳ್ತಾನೆ ನಂಜವನ್ನು ಉಂಡವನು ಅದಕ್ಕಾಗಿ ದುಃಖ ಅಂದ್ರೆ ನಂಜರಿ ದುಃಖವನ್ನು ನುಂಗಬೇಕ್ರಿ ಅದಕ್ಕೆ ಯಾರ ಮುಂದೆ ಹೇಳ್ಕೋಂತ ಹೋಗಬಾರದು ಅದಕ್ಕೆ ಭಗವಂತ ಆ ನಂಜನ್ನ ಇಲ್ಲೇ ಇಟ್ಟುಕೊಂಡಿದ್ದಾನೆ ಕಂಡ ಕಂಡವರಿಗೆ ಹೇಳಕ್ ಹೋಗಿಲ್ಲ ರೀ ಏನು ಮಾಡ್ತಾರೆ ಕೇಳ್ತಾರೆ ಹೌದು ವಾ ಅಂತಾರೆ ಮತ್ತೇನು ಮಾಡ್ತಾರೆ ನಾನು ನೋಡಿ ಹಿಂಗಾಗೈತೆ ಅಂತ ನೋಡಿ ಬರೋಬ್ಬರ ಆಗೈತೆ ಅಂತ ಅದಕ್ಕಾಗಿ ಯಾರ ಮುಂದೂ ಕೂಡ ನಮ್ಮ ಕಷ್ಟಗಳನ್ನು ಹೇಳಲಿಕ್ಕೆ ಹೋಗಬಾರದು ಹೇಳೋದಾಗಿದ್ದೆ ಆದರೆ ಆ ಭಗವಂತನ ಮುಂದೆ ಹೇಳಬೇಕು ಹೇಳೋದಾಗಿದ್ದೆ ಆದರೆ ಗುರುವಿನ ಹತ್ರ ಹೇಳಬೇಕು ಇಲ್ಲಂದ್ರೆ ತಾಯಿ ಮುಂದೆ ಹೇಳಬೇಕ್ರಿ ಇದಕ್ಕಾಗಿನೇ ನಮ್ಮ ಭಾರತ ದೇಶದಲ್ಲಿ ಒಂದು ದೇವಸ್ಥಾನವನ್ನು ಮಾಡಿದ್ದಾರೆ ಆ ದೇವಸ್ಥಾನದ ಮೂರ್ತಿ ಎದುರುಗಡೆ ನಾವು ಆ ಭಗವಂತನಲ್ಲಿ ನಮ್ಮ ಮನಸ್ಸಿನಲ್ಲಿ ದುಃಖ ದುಮ್ಮಾನಗಳನ್ನೆಲ್ಲ ಹೇಳ್ಕೋತೇವೆ ಆ ದೇವರು ಸೇತ ಹಿಂಗ ಕುಂತಿರ್ತಾನ ಸ್ಮೈಲಿಂಗ್ ಫೇಸ್ ನಾಗ ಕುಂತಿರ್ತಾನ ತಡಕೋರಿ ತಡಕೋರಿ ನಾನು ಹಂಗ ದೇವರಾಗಿಲ್ಲ ನೂರು ಉಡಿ ಪೆಟ್ಟ ತಿಂದ ದೇವರಾಗೇನಂತೇಳಿ ಅದಕ್ಕಾಗಿ ಈ ಜಗತ್ತಿಗೆ ಬಂದವರು ಎಲ್ಲರೂ ದುಃಖವನ್ನು ಅನುಭವಿಸಲೇ ಹೋಗಬೇಕು ಅಂತ ಹೇಳಿ ಆ ಒಂದು ಶಿವಪುರಾಣ ಎಲ್ಲ ದೇವರದ ಕಥೆಗಳನ್ನು ಓದಿ ದಿವಸಕ್ಕೆ ಗೊತ್ತಾಗ್ತೈತಿ ನಮಗೆ ಏನಂತ ಹೇಳಿದ್ರೆ ಅವರು ಎಷ್ಟು ಪಡಬಾರ್ದೆಲ್ಲ ಕಷ್ಟ ಪಟ್ಟಿದ ಮೇಲೆ ಪ್ರತ್ಯಕ್ಷ ಆಗ್ತಾನ್ರಿ ದೇವರು ಹೀಗಾಗಿ ಒಂದು ಶಿವ ಮಹಾ ಶಿವ ಶಿವ ರುದ್ರ ಮಹಾನ್ಯಾಸ ಅಂತದರಿ ಅದರಲ್ಲಿ ಅವರು ಹೇಳ್ತಾರೆ ಎಲ್ಲವೂ ಕೂಡ ಶಿವನ ಸಂಕಲ್ಪದಂತೆ ಆಗುತ್ತದೆ ನಾವು ಅಂದಂಗೆ ಏನಾಗಂಗಿಲ್ಲ ರೀ ದೇವರು ಏನು ಮಾಡ್ತಾನೆ ಅದ ಕರೆ ದೇವರು ದೇವನಲ್ಲಿ ಎಲ್ಲ ಪವರ್ ಅವನು ಇಟ್ಕೊಂಡಿದ್ದಾನೆ ಅದಕ್ಕಾಗಿ ಸರ್ವಂ ಶಿವ ಸಂಕಲ್ಪ ಅಂತ ಹೇಳಿದ್ರು ನಾವು ಸಹಿತ ಅಷ್ಟೇ ಹೇಳಿದ್ರು ಸಹಿತ ಆಗೋದಾಗ್ತೈತಿ ಆಗ್ಲಾರ್ದ ಆಗಂಗೇ ಇಲ್ಲ ಬಾರದು ಬಪ್ಪದು ಬಪ್ಪದು ತಪ್ಪದು ಅದಕ್ಕಾಗಿ ಮನಸ್ಸನ್ನು ಯಾವಾಗಲೂ ಶಾಂತಿ ಇಟ್ಕೋಬೇಕು ಆಲ್ ಈಸ್ ವೆಲ್ ಆಲ್ ಈಸ್ ವೆಲ್ ಏನಾಗುತ್ತದೆಯೋ ಅದು ನಮ್ಮ ಒಳ್ಳೆಯದಕ್ಕೆ ಸದ್ಯದ ಪರಿಸ್ಥಿತಿ ನೋಡಿ ನಿರಾಶವಾದಿ ಆಗಬಾರದು ಅದು ಭಗವಂತ ನನಗೆ ಮುಂದಿನ ಯಾವುದೋ ಒಂದು ಒಳ್ಳೆಯದ ಸಲುವಾಗಿನೇ ಮಾಡಿದ್ದಾನೆ ಅಂತ ಹೇಳಿ ಅದಕ್ಕಾಗಿ ಆ ಶಿವ ಸಂಕಲ್ಪದಲ್ಲಿ ಅವರು ಹೇಳ್ತಾರೆ ಆ ಶಿವ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ ಹಿಂಗ್ಯಾಕಂತ ಕೇಳುವಂಗಿಲ್ಲ ರೀ ಗುಡ್ಡಗಳನ್ನ ಮಾಡಿದ್ದಾನೆ ನದಿಗಳನ್ನ ಹರಿಸಿದ್ದಾನೆ ಗಿಡ ಮರಗಳಲ್ಲಿ ಹೂ ಬೆಳೆಸಿದ್ದಾನೆ ಎಲ್ಲ ಹಣ್ಣುಗಳಲ್ಲಿ ಬೇರೆ ಬೇರೆ ರಸಗಳನ್ನು ಇಟ್ಟಿದ್ದಾನೆ ನಮ್ಮ ಸಲುವಾಗಿ ಅವನು ಬಹಳ ಬಹಳ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ ಆದರೂ ಕಂಪ್ಲೇಂಟ್ ಮಾತ್ರ ಕೊಡಬಾರ್ದು ರೀ ದೇವ್ರು ಕೊಟ್ಟಿದ್ದ 99 ಅದ ಒಂದು ಕೊಟ್ಟಿರಂಗಿಲ್ಲ ರೀ ಸಬ್ಕೋ ಸಬ್ಕು ಸ್ನೇಹಿ ಮಿರ್ತ ಮತ್ತೆ ಎಲ್ಲ ಕೊಟ್ಟರು ಸೈತ ನಾವು ಕೊಟ್ಟಾನಂತನೂ ಅನ್ನಂಗಿಲ್ಲ ರೀ ಮತ್ತೆ ನಾವು ಅನ್ನೋರ ಅಳ್ಕೊಂತ ಬರೋರ ಅದಕ್ಕಾಗಿ ದೇವ್ರು ನಮಗೆ ಎಲ್ಲಿಟ್ಟಿದ್ದಾನೆ ಹೇಗಿಟ್ಟಿದ್ದಾನೆ ಆನಂದವಾಗಿಟ್ಟಿದ್ದಾನೆ ಆ ಆನಂದದ ಪ್ರತೀಕವೇ ಪರಮಾತ್ಮ ಅದಕ್ಕಾಗಿ ದೇವ್ರ ಮೂರ್ತಿ ಹ್ಯಾಂಗಿರ್ತೈತ್ರಿ ಸುಮ್ಮನೆ ಹಲ್ಲು ಸೈತ ತೋರಿಸಂಗಲ್ಲ ರೀ ದೇವ್ರ ಹಿಂಗರಿ ನಾವು ಸೈತ ಮನ್ಯಾಗ ಹಿಂಗ ಕೂಡ್ಬೇಕು ಸಣ್ಣ ನಗುನಗತಾನು ಕೂಡ್ಬೇಕು ಕೆಟ್ಟ ಮುಖ ಮಾಡಿ ಕೂಡಬಾರ್ದು ಹನುಮಪ್ಪನ ಮುಖ ಮಾಡಬಾರ್ದ್ರೆ ಚಂದ ದೇವಿ ಮುಖ ಮಾಡಿ ಆನಂದವಾಗಿರ್ಬೇಕಂತೇಳಿ ಅದಕ್ಕಾಗಿ ಒಂದು ಶಿವನ ಅಭಿಷೇಕವನ್ನು ಮಾಡ್ತೇವಲ್ರಿ ಆ ಅಭಿಷೇಕ ಮಾಡುವುದರಿಂದ ನಮ್ಮ ಪೃಥ್ವಿ ತತ್ವ ಶಾಂತ ಆಗ್ತೈತ್ರಿ ಅದಕ್ಕೆ ಪಂಚಾಮೃತ ಅಂತ ಹೇಳ್ತೇವೆ ಪಂಚ ಅಮೃತ ರೀ ಪಂಚ ಅಮೃತ ಅಂತ ಹೇಳಿದ್ರೆ ಎಲ್ಲಿಂದೋ ಗಂಗಾ ನದಿ ನೀರ್ರಿ ಎಲ್ಲಿದೋ ಯಾವುದೋ ಆಕಳದ ಹಾಲು ಎಲ್ಲೋ ಯಾವುದೋ ತೋಟದಲ್ಲಿ ಬೆಳೆದಿರುವಂತಹ ಬಾಳೆಹಣ್ಣ ರೀ ಯಾರ್ದೋ ಗಾಣದೊಳಗ ಆಗಿದ್ದ ಬೆಲ್ಲ ರೀ ಎಲ್ಲೋ ಎಲ್ಲ ಒಂದು ಡ್ರಾಪ್ ಏನ್ರಿ ಅದು ಜೇನುತುಪ್ಪ ಆಗ್ಬೇಕಂದ್ರ ಅದು ಏನ್ರಿ ಅದು ಜೇನುನ
ಸಾವಿರಾರು ಹೂಗಳಿಗೆ ವಿಜಿಟ್ ಕೊಟ್ಟಿರ್ತೈತ್ರಿ, ಅದು ಸಹಿತ ವಿಜಿಟ್ ಕೊಟ್ಟರು ಸಹಿತ ಯಾವ ಹೂವಿಗೂ ತೊಂದರೆಯನ್ನು ಕೊಡಲಾರದೆ ಸೂಕ್ಷ್ಮವಾಗಿ ಅದರಲ್ಲಿರುವಂತಹ ಸಿಹಿಯನ್ನು ಹೇಗೆ ಹುಡುಕುತ್ತದೆಯೋ ಹಾಗೆ ನಾವು ಸಹಿತ ನಮ್ಮ ಜೀವನದಲ್ಲಿ ಎಲ್ಲರಲ್ಲಿರುವಂತಹ ಒಳ್ಳೆತನವನ್ನು ಹಿಡಿಬೇಕ್ರಿ. ಎಲ್ಲರಿಗೂ ಒಂದೊಂದು ಗುಣಗಳಿದ್ದಾವೆ, ಆ ಗುಣಗಳನ್ನು ನಾವು ಗ್ರಹಿಸುವಂತಹ ಬುದ್ಧಿ ಆ ಜೇನೊಣದಿಂದ ತಿಳ್ಕೋಬೇಕು. ಅಂಥದ್ದನ್ನು ನಾವು ಪಂಚಾಮೃತದಲ್ಲಿ ಹಾಕ್ತೇವೆ. ಸಿಹಿಯಾಗಬೇಕ್ರಿ, ಎಲ್ಲರಿಗೂ ಸಿಹಿಯಾದ ಮಾತನಾಡಬೇಕು, ಸಿಹಿಯನ್ನೇ ಹಂಚಬೇಕು. ಅದಕ್ಕಾಗಿ ತೈತ್ತರಿ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಜಿಹ್ವಾಮೇ ಮಧುಮತ್ತಮ, ನಾಲ್ಗೆಯಿಂದ ಸಿಹಿ ಸಿಹಿ ಮಾತಾಡಬೇಕ್ರಿ. ಸಿಹಿ ತಿನ್ನಿಸೋದಕ್ಕಿಂತ ಸಿಹಿ ಮಾತುಗಳು ಬಹಳ ದಿನ ತನಕ ನೆನಪಿರ್ತಾವ. ಅದಕ್ಕಾಗಿ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಸಿಹಿಯಾದ ಪದಾರ್ಥವನ್ನು ನಾವು ಪರಮಾತ್ಮನಿಗೆ ಅರ್ಪಿಸ್ತೇವೆ. ನಾವು ಹಮೀ ಚರ್ಕು ಗಿರ್ಕು ಚಡಾತ ಅಂದೇಕೋ ದೇವನೇ ನೈ ಚಡಾವತ ಮೆಣಸಿನ್ಕಾಯಿ ಎರಸ್ತಾರೇನ್ರಿ? ಇಲ್ಲ ರೀ, ಸಿಹಿಯಾಗಿರುವಂಥ ಹಣ್ಣುಗಳನ್ನು ಎರಸ್ತೇವೆ. ಅದಕ್ಕಾಗಿ ನಮ್ಮ ಜೀವನ ಸಿಹಿಯಾಗಬೇಕಂತೇಳಿನಿ ಮಧು ವಾತ ಋತಾಯತೆ ಮಧು ಕ್ಷರಂತಿ ಸಿಂಧವಃ ಮಾಧ್ವಿ ಈರ್ಗಾವೋನಃ ಅಂತ ಹೇಳಿದ್ರೆ, ಮಧುವಾತ ಮಧು ಅಂತ ಹೇಳಿದ್ರೆ ನನಗೆ ಗಾಳಿ ಮಧುರವಾದ ಶಬ್ದಗಳನ್ನು ತರುವಂತಾಗಲಿ, ನನಗೆ ತಿನ್ನಲಿಕ್ಕೆ ಮಧುರವಾದ ಆಹಾರ ಸಿಗಲಿ, ನನಗೆಲ್ಲ ಸಿಗುವಂತಹ ಜನರು ಮಧುರವಾದ ವಾಣಿಯಿಂದ ಮಾತನಾಡಲಿ. ಅದಕ್ಕಾಗಿ ರಾಜ್ಕುಮಾರ್ ಹೇಳಲ್ರಿ, ನಮ್ಮ ವಾಣಿ ಕನ್ನಡ ಹೇಗಿದೆ ಅಂತ ಹೇಳಿದರೆ ಹೇಳ್ತಾರೆ, ಜೇನಿನ ನುಡಿಯೋ ಹೇಳ್ರಿ, ಸವಿ ನೋಡಿ ಕನ್ನಡ ಸವಿ ನೋಡಿಯೋ, ಸವಿ ನೋಡಿರಿ, ನಮ್ದು ಮಾತು ಸವಿ ಸವಿ ಆಗಿರಬೇಕು, ಸವಿತಾ. ಅದಕ್ಕಾಗಿ ಸವಿಯಾಗಿ ಮಾತನಾಡೋರೇ ಸವಿತಾ. ಆ ದೇವರಲ್ಲಿ ನಾವು ಸಿಹಿಯನ್ನು ಹಂಚೋಣ, ಆ ಸಿಹಿಯಾಗಿರುವಂತಹ ಬಾಳು ನಮ್ಮನಿಗೆ ಕೊಡಲಿ ಅಂಥೇಳಿ ಆ ಶಿವನಿಗೆ ನಮಸ್ಕರಿಸುತ್ತಾ ನಮ್ಮ ಇವತ್ತಿನ ದಿನ ಶುಭಕರವಾಗಲಿ. ಹರಿ ಓಂ, ಹರಿ ಓಂ, ನಮಸ್ತೆ. ದೇವ್ರಿಗೆ ಎಣ್ಣೆ ಮಾಡಬೇಕಿತ್ತು.